ಶುಭೋದಯ ಸ್ನೇಹಿತರೆ, ಸಾವರ್ಕರ್ ನಿತ್ಯ ಮತ್ತು ಸಾವರ್ಕರ್ ಸತ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಸಾವರ್ಕರ್ ಅವರು ಗೋವಿನ ಬಗ್ಗೆ ಅನೇಕ ಮಾಹಿತಿಗಳನ್ನೆಲ್ಲ ನೀಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರೋ ವಿಚಾರ, ಗೋ ಸಂರಕ್ಷಣೆ, ಗೋ ಪೂಜೆ ಬಗ್ಗೆನೂ ಸಹ ಸಾವರ್ಕರ್ ಮಾತಾಡಿದ್ದಾರೆ. ನಾವು ಗೋ ಸಂರಕ್ಷಣೆ ಮಾಡಬೇಕು, ಗೋ ಪೂಜೆ ಬೇಡ ಅನ್ನೋದು ಸಾವರ್ಕರ್ ಅಭಿಪ್ರಾಯ. ಯಾಕಂದರೆ ಯಾವುದೇ ಪ್ರಾಣಿ ಪವಿತ್ರ ಅಲ್ಲ ಎಂದು ಸಾವರ್ಕರ್ ಅಭಿಪ್ರಾಯಪಡ್ತಾರೆ. ನಾವು ಗೋ ಸಂರಕ್ಷಣೆ, ಗೋ ಪೂಜೆಲೇ ಅನೇಕ ರಾಜ್ಯಗಳನ್ನು ಕಂಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಸಾವರ್ಕರ್ ಅವರು ಒಂದು ಕಡೆ ಉಲ್ಲೇಖವನ್ನು ಮಾಡ್ತಾರೆ. ಹಾಗಾಗಿ ಗೋಗೋಸ್ಕರ ಒಂದು ರಾಜ್ಯವನ್ನು, ದೇಶವನ್ನು ಕಳ್ಕೊಳ್ಳೋದ್ರಲ್ಲಿ ತುಂಬ ತಪ್ಪಾಗ್ಬಿಡುತ್ತೆ. ನಮಗೆ ದೇಶ ಮುಖ್ಯ, ಒಂದು ಪ್ರಾಣಿ ಅಲ್ಲ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಸಾವರ್ಕರ್ ಅವರು ಇನ್ನೊಂದು ಕಡೆ ಏನಿರ್ತಾರೆ ಅಂದರೆ, ನಿಮಗೆ ಒಂದು ಸಂದರ್ಭ ಗೋಮಾಂಸವನ್ನು ತಿನ್ನೋ ಸಂದರ್ಭ ಬಂದರೆ ಅದು ತಿಂದು ಬದುಕಿ ತೊಂದರೆ ಇಲ್ಲ ಅಂತಲೂ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಕೊಡ್ತಾರೆ ಅಂದರೆ, ಮಿಲ್ಟ್ರಿಗಳಲ್ಲಿ ಈ ಥರದಲ್ಲೆಲ್ಲ ನೀವು ಗೋ ತಿನ್ನಲ್ಲ ಅಂದರೆ ನೀನು ರಹಸ್ಯನ ಮಿಚ್ಚಿಟ್ಬಿಡ್ಬೇಕು ಅಂತೆಲ್ಲ ಹೇಳಿದಾಗ, ರಹಸ್ಯನ ಮಿಚ್ಚಿಟ್ಬಿಟ್ರೆ ಇಡೀ ದೇಶವನ್ನೇ ಕಳ್ಕೊಂಡ್ಬಿಡ್ತೀವಿ. ಆ ಸಮಯದಲ್ಲಿ ಗೋಮಾಂಸ ಇತ್ಯಾದಿ ಏನಾದ್ರು ತಿನ್ಸಿದ್ರೆ ತಿನ್ಬಿಡಿ, ತೊಂದರೆ ಇಲ್ಲ ಅಂತಾರೆ. ಅದೇ ರೀತಿ ಒಂದು ಉಲ್ಲೇಖ ಏನು ಕೊಡ್ತಾರೆ ಅಂದರೆ, ಗೋವಿಗೆ ಗೋವನ್ನು ಮುಂದಿಟ್ಕೊಂಡು ನಿಮಗೆ ಗೋ ಮುಖ್ಯನೋ ಅಥವಾ ನಿಮ್ಮ ರಾಜ್ಯ ಮುಖ್ಯ ಅಂತನೋ ಅಥವಾ ಗೋವಿಗೆ ನಾವು ಹತ್ಯೆ ಮಾಡೋದಿಲ್ಲ ಅಂತ ನಮ್ಮ ಭಾರತೀಯರು ಅನೇಕರು ಹೋರಾಟಕ್ಕೆ ಹೇಳಿದಾಗ, ಆ ಗೋವನ್ನು ಕಾಪಾಡ್ಕೊಳಕ್ಕೆ ಹೋಗಿ ನಾವು ರಾಜ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಅನೇಕ ಗೋವುಗಳು, ಇನ್ನು ಸಾವಿರಾರು ಗೋವುಗಳು ಹತ್ಯೆ ಆಗೋಗ್ಬಿಟ್ಟಿದೆ. ಹಾಗಾಗಿ ಪ್ರಾಣಿ ಬಗ್ಗೆ ಒಂದು ವ್ಯಾಮೋಹ ಇಟ್ಕೋಬಾರ್ದು ಅನ್ನೋದು ಸಾವರ್ಕರ್ ಅವರ ಅಭಿಪ್ರಾಯ ಆಗಿದೆ. ಹಾಗಾಗಿ ಯಾವುದೇ ಪ್ರಾಣಿ ಪವಿತ್ರ ಇಲ್ಲ ಅಂತ ಹೇಳ್ತಾರೆ. ಗೋವನ್ನ ಪೂಜೆ ಮಾಡೋ ಅಗತ್ಯ ಇಲ್ಲ, ಸಂರಕ್ಷಣೆ ಮಾಡಲಿ. ಸಂರಕ್ಷಣೆ ಅದು ಯಾತಕ್ಕೆ ಅಂದರೆ, ಅದು ರಾಷ್ಟ್ರೀಯ ಸಂಪತ್ತು. ಹಾಗಾಗಿ ಅದರಿಂದ ದೇಶಕ್ಕೆ ತುಂಬ ಒಳ್ಳೆಯದಾಗಿದೆ, ಸಂಪತ್ತು ಕೊಡುತ್ತೆ. ಹಾಗಾಗಿ ಅದರ ಸಂರಕ್ಷಣೆ ಅತ್ಯಗತ್ಯ ಅನ್ನೋದು ಸಾವರ್ಕರ್ ವಿಚಾರಗಳಲ್ಲಿ ಇದು ಒಂದು ವಿಚಾರ ಆಗಿತ್ತು. ಹಾಗಾಗಿ ಸಾವರ್ಕರ್ರು ಗೋ ಬಗ್ಗೆ ಹೇಳಿದವ್ರಿಗೆ ಅನೇಕರು ತುಂಬ ಜನ ಕೆಂಡಾಮಂಡಲು ಆಗಿದ್ದು ಉಂಟು. ಆದರೆ ಅವರು ತುಂಬ ಪ್ರಾಕ್ಟಿಕಲ್ ಮನುಷ್ಯ ಆಗಿದ್ದರು. ಇದು ಸಾವರ್ಕರ್ ವಿಚಾರಗಳಲ್ಲಿ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದಲ್ಲಿ ಸೇರೋಣ. ಅಲ್ಲಿವರೆಗೂ ನಮಸ್ಕಾರ.